ಎ ಸಿ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ರಾಯಚೂರು ತಾಲೂಕಿನ ಇನ್ನು ಒಂದು ಗ್ರಾಮದ ರೈತರ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಇಲಾಖೆಯಿಂದ ರೈತರಿಗೆ ಪಂಗನಾಮ ಹಾಕಿದರಂತೆ ಪರಿಹಾರ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಗದ್ದಲ್ ಏತ ನೀರಾವರಿಗಾಗಿ ಎರಡು ಲಕ್ಷ ತೊಂಬತ್ತು ಸಾವಿರಕ್ಕೆ ರೈತರಿಂದ ಸ್ವಾಧೀನವನ್ನ ಇದಾಗಿದ್ದು ಗದ್ದಲ್ ಗ್ರಾಮ ಸೇರಿದಂತೆ ಸುತ್ತಮುತ್ತ ಹಳ್ಳಿಯ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಪರಿಹಾರ ಹಣ ನೀಡದೆ ಸತಾಯಿಸ್ತಾ ಇದ್ದ ಅಧಿಕಾರಿಗಳಿಗೆ ಸೆಕೆಂಡ್ ಅಡಿಷನಲ್ ಸಿಜಿಎಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ ರಸ್ತೆಯಲ್ಲಿ ಐದರಿಂದ ಆರು ಎಕರೆ ಭೂಮಿ ಹೋಗಿದೆ ಅದ್ರದ್ದು ಅರ್ಥವಾಗಿ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗಿನ್ನೂ ಬರಬೇಕಾಗಿದೆ ಅದರಿಂದ ಕೋರ್ಟ್ ಅಟ್ಯಾಚ್ಮೆಂಟ್ ತೊಗೊಂಡು ನಾವು ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ನಾವು ಈ ಒಂದು ಎಂಟತ್ತು ಸಲ ಭೇಟಿ ಕೊಟ್ಟು ಆಲ್ರೆಡಿ ಹೋಗಿದ್ದೀವಿ ಬಟ್ ಕೆಲಸ ಅವರು ಮಾಡಿಲ್ಲ ಒಬ್ಬರು ಆದಮೇಲೆ ಒಬ್ಬರು ಚೇಂಜಸ್ ಹಾಕ್ಕೊತ ಹೋಗಿದ್ದಾರೆ ಇವ್ರೂ ಹಾಕ್ ಹಾಕ್ಕೊತಾ ಇಲ್ಲ ಹಂಗಾಗಿ ಕೋರ್ಟಿಂದು ಅಟ್ಯಾಚ್ಮೆಂಟ್ ತೊಗೊಂಡು ಬಂದು ಇವತ್ತು ಈ ಪ್ರಕ್ರಿಯೆ ಒಂದು ಇಪ್ಪತ್ತು ಐದು ಲಕ್ಷ ಚಿಲ್ಲರ್ ಪರಿಹಾರ ಬರ್ಬೇಕು ನಮ್ಗೆ ಹೆಸರು ಪೀಠೋಪಕರಣ ಜಪ್ತಿಗೆ ಆದೇಶ ಬಂದಂತಹ ಹಿನ್ನೆಲೆ ಎಸಿ ಕಚೇರಿಯಲ್ಲಿದ್ದ ಚೇರ್ ಕಂಪ್ಯೂಟರ್ ಟೇಬಲ್ ತನ್ನ ಸ್ವಾಧೀನವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ ರೈತರು ಕಾರ್ ಕೂಡ ಇನ್ನು ಜಪ್ತಿಯಲ್ಲಿದೆ ಅಂತ ಹೇಳಿದ ತಕ್ಷಣ ಕಚೇರಿಯಿಂದ ಹೊರಬಂದು ಕಾರ್ ತೆಗೆದುಕೊಂಡು ಸಹಾಯಕ ಆಯುಕ್ತರು ವೈಭವ್ ಎನ್ನುವಂತಹ ವ್ಯಕ್ತಿ ಆಗಿದ್ದಾರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಎಸಿ ಕಚೇರಿಯ ಪೀಠೋಪಕರಣಗಳನ್ನ ಜಪ್ತಿ ಮಾಡಲಾಗಿದೆ ಇಷ್ಟಕ್ಕೂ ಸೆಕೆಂಡ್ ಅಡಿಷನಲ್ ಸಿ ಜಿ ಎಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದಾಗಿತ್ತು ಪೀಠೋಪಕರಣ ಜಪ್ತಿಗೆ ಆದೇಶ ಹಿನ್ನೆಲೆ ಎಸಿ ಕಚೇರಿಯಲ್ಲಿ ಆದಂಥ ಚೇರು ಕಂಪ್ಯೂಟರ್ ಟೇಬಲ್ ತನ್ನ ಸ್ವಾಧೀನಕ್ಕೆ ರೈತರು ತೆಗೆದುಕೊಳ್ತಾ ಇದ್ದರು ಈ ಒಂದು ಸಂದರ್ಭದಲ್ಲಿ ಕಾರ್ ಕೂಡ ಜಪ್ತಿಯಲ್ಲಿದೆ ಎಂದಾಕ್ಷಣ ಅಲ್ಲಿಂದ ಕಚೇರಿಯಿಂದ ಹೊರಬಂದು ಕಾರನ್ನು ತೆಗೆದುಕೊಂಡು ಪರಾರಿ ಹಾಕುತ್ತಾರೆ ಸಹಾಯಕ ಆಯುಕ್ತರು ಸುಮಾರು ಎರಡು ಸಾವಿರದ ಎಂಟರಲ್ಲಿ ದದ್ದಲ ಗ್ರಾಮದಲ್ಲಿ ಏತ ನೀರಾವರಿ ಸಲುವಾಗಿ ಭೂ ಸ್ವಾಧೀನ ಮಾಡಿಸಿಕೊಂಡಿದೆ ಅದು ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆ ಇಲ್ಲಿವರೆಗೂ ಕೋಟು ಆರ್ಡರ್ ಆದರೂ ಕೂಡ ರೊಕ್ಕ ತುಂಬಿಲ್ಲ ಮತ್ತು ಸರಿಯಾದ ಪರಿಹಾರ ಕೂಡ ರೈತರಿಗೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲಿಂದ